ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೀಪ್ರಿಂಟ್ ಪುಟ 1521, ಪುಟದ ಸಂಖ್ಯೆ 31-32. ಹೀಗೆ ಅನ್ಯ ಜನರಿಗೋಸ್ಕರವಾಗಿರುವ ಈ ಘನವಂತನಾದ ಅಪೋಸ್ತಲನು ತನ್ನ ಅವಧಿಯು ಮುಕ್ತಾಯವಾಗುವುದಕ್ಕಿರುವಾಗ ತನ್ನ ಕಾರ್ಯಭಾರದ ಹಿತಾಸಕ್ತಿಗಳೆಲ್ಲವನ್ನು ಸಭೆಯ ಹಿರಿಯರಿಗೆ ಕ್ರಿಯಾಶೀಲರಾಗಿ ನಂಬಿಗಸ್ತಿಕೆಯಲ್ಲಿ ಮುಂದುವರೆದವರಿಗೆ ವಹಿಸಿಕೊಡುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಆತನು ವಹಿಸಿಕೊಟ್ಟ ಹೊಣೆಗಾರಿಕೆಯು ಆಗ ಜೀವಿಸುತ್ತಿದ್ದವರಿಗೆ ಮಾತ್ರವಲ್ಲದೆ ಅಲ್ಲಿಂದೀಚೆಗೆ ತಮ್ಮ ಕಾಲದವರೆಗೂ ಅದು ಅನ್ವಯಿಸಿರುವುದು. ಕರ್ತನಿಗೂ ಹಾಗೂ ಸಭೆಗೂ ಸೇವೆ ಮಾಡುವುದರಲ್ಲಿ ತಾನು ಹೇಗೆ ನಂಬಿಗಸ್ತನಾಗಿದ್ದನೆಂಬುದನ್ನು ಪ್ರಕಟ ಮಾಡಿ ಹೇಳಿದ ನಂತರ ಈ ಮಹಾಕಾರ್ಯದ ವಿಷಯವಾಗಿ ಭಿನ್ನವಿಸುತ್ತಾ ಆತನು ಅವರಿಗೆ ಹೇಳಿರುವುದು, ಅವನು ಮಿಲೇತದಿಂದ ಎಫೆಸಕ್ಕೆ ಹೇಳಿ ಕಳುಹಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರ್ರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರಲು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಮತ್ತು ಇದರಂತೆಯೇ ಪೇತ್ರನು ಸಭಾ ಹಿರಿಯರನ್ನು ಪ್ರೋತ್ಸಾಹಿಸುವವನಾಗಿ ಹೀಗೆ ಬುದ್ಧಿ ಮಾತನ್ನು ಹೇಳಿದ್ದಾನೆ. ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ, ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೋ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಆದರೆ ಸಭೆಯಲ್ಲಿ ಪವಿತ್ರಾತ್ಮನಿಂದ ನೇಮಿಸಲ್ಪಟ್ಟಿರುವುದಕ್ಕೆ ಕಾರಣವಿರುವುದಾಗಿ ನಾವು ನಂಬುವಂಥ ಈ ಬೋಧಕರ ವಿಷಯದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಇವರ ಬೋಧನೆಗಳನ್ನು ಕರ್ತನ ಹಾಗೂ ಅಪೋಸ್ತಲರ ಬೋಧನೆಯಂತೆಯೇ ಕಾಣಬೇಕಾದದ್ದು ನಮ್ಮ ಕರ್ತವ್ಯವಾಗಿರುವುದು. ಇವರು ಸಭೆಯ ಮುಖ್ಯಸ್ಥರಾಗಿ ಮತ್ತು ನಮಗೆ ದೇವರ ಯೋಜನೆಯ ಅಗಾಧವಾದ ವಿಷಯಗಳಲ್ಲಿ ಉಪದೇಶಿಸುವುದಕ್ಕೆ ವಿಶೇಷವಾದ ಅಧಿಕಾರ ಹೊಂದಿದವರೆಂದು ಇವರ ಬಗ್ಗೆ ಆತನು ಸ್ಪಷ್ಟವಾಗಿ ಸೂಚಿಸಿ ಹೇಳಿದ್ದಾನೆ. ಈ ಸಂಗತಿಗಳು ಆತನು ಸ್ವತಃ ಪ್ರತ್ಯಕ್ಷನಾಗಿರುವ ದಿನಗಳಲ್ಲಿ ಪ್ರಕಟ ಮಾಡುವುದಕ್ಕೆ ತಕ್ಕ ಸಮಯವಾಗಿರಲಿಲ್ಲ. ಆದರೆ ಅದನ್ನು ನಂತರದಲ್ಲಿ ಆತನು ತನ್ನ ಪರಿಶುದ್ಧ ಅಪೋಸ್ತಲರ ಹಾಗೂ ಪ್ರವಾದಿಗಳಿಗೆ ತಿಳಿಯಪಡಿಸಿದನು. ಹೀಗೆ ದೈವ ಪ್ರೇರಿತವಾಗಿ ಕರ್ತನಿಂದ ಆದುಕೊಂಡ ಅಪೋಸ್ತಲರ ಮೂಲಕವಾಗಿ ಮೊದಲು ಪ್ರಕಟವಾದ ಸತ್ಯಾರ್ಥಗಳು
ಅವರು ಒಂದು ವೇಳೆ ತಾವೇ ಬಿದ್ದು ಹೋದರೂ ಅವುಗಳನ್ನು ರದ್ದು ಮಾಡಲು ಸಾಧ್ಯವಾಗುವುದಿಲ್ಲ. ಆದಿಸಭೆಯವರು ಅಪೋಸ್ತಲರಲ್ಲಿದ್ದ ದೈವಭಕ್ತಿ, ಉತ್ಕೃಷ್ಟವಾದ ಆತ್ಮೀಕ ಜ್ಞಾನ ವಿವೇಕಗಳನ್ನು ಸೂಕ್ತವಾದ ಪ್ರಭಾವದಿಂದ ನೋಡುತ್ತಿದ್ದರು. ಹಾಗೂ ಇವರು ತಮಗಾಗಿ ಕರ್ತನು ವಿಶೇಷವಾಗಿ ಆದುಕೊಂಡ ರಾಯಭಾರಿಗಳೆಂದು ಮಾನ್ಯತೆ ನೀಡಿ ಅವರು ನಿಜವಾಗಿಯೂ ಹಾಗೆಯೇ ಇರುವಲ್ಲಿ ಅವರಿಂದ ಕಲಿತುಕೊಳ್ಳಲು ಅವರ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡಿದ್ದರು. ಇದನ್ನು ವಿವಾದವಿಲ್ಲದೆ ಶೂನ್ಯ ಮನಸ್ಸಿನಿಂದ ಮಾಡದೆ ಇವರಲ್ಲಿದ್ದ ಆತ್ಮವನ್ನು ಪರೀಕ್ಷಿಸಿ ಅವರ ಸಾಕ್ಷಿಗಳನ್ನು ಪ್ರಮಾಣೀಕರಿಸಿ ನೋಡುವವರಾಗಿದ್ದರು. ಮತ್ತು ಅಪೋಸ್ತಲರು ಅವರಿಗೆ ಉಪದೇಶ ಮಾಡುವಾಗ ತಮ್ಮ ನಿರೀಕ್ಷೆಗೆ ಕಾರಣವನ್ನು ವಿಚಾರಿಸಿ ತಿಳಿದುಕೊಳ್ಳುವುದಕ್ಕೆ ಈ ಅಗತ್ಯವಾದ ಮನೋಭಾವವನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುವವರಾಗಿದ್ದರು. ಅವರು ಇದಕ್ಕೆ ಸಿದ್ಧರಾಗಿದ್ದು ಇದನ್ನು ಮನವೊಲಿಸುವ ಮನುಷ್ಯ ಜ್ಞಾನದಿಂದಾಗಲಿ, ಅಂದರೆ ಮನುಷ್ಯರ ತತ್ವ ವಿಚಾರಗಳಿಂದಾಗಲಿ, ಸೂತ್ರಗಳಿಂದಾಗಲಿ ಮಾಡಲಿಲ್ಲ. ಆದರೆ ಸಭೆಯ ನಂಬಿಕೆಯು ಮಾನುಷ ಜ್ಞಾನದ ಮೇಲೆ ಆಧಾರಗೊಂಡಿರದೆ ದೇವರ ಶಕ್ತಿಯ ಮೇಲೆ ಆಧಾರಗೊಂಡಿರಬೇಕೆಂಬುದಕ್ಕಾಗಿ ಪವಿತ್ರಾತ್ಮನನ್ನು ಮತ್ತು ಅದರ ಬಲವನ್ನು ತೋರ್ಪಡಿಸುವವರಾಗಿ ಇದನ್ನು ಮಾಡುತ್ತಿದ್ದರು. ಅವರು ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ಕೂಡಿದ ಶ್ರದ್ಧಾಭಕ್ತಿಯನ್ನು ತಮ್ಮಲ್ಲಿ ಬೆಳೆಸಿಕೊಂಡವರಾಗಿರಲಿಲ್ಲ.